ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಭೂಮಿಕಾ ಗಾಂಧಿ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಪ್ರತಿ ವರ್ಷನೂ ಡಿಸೆಂಬರ್ 25ರಂದು ನಾವು ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರುವಂತಹ ವಿಷಯ. ಸೊ ಪ್ರತಿ ವರ್ಷ ನಿಮ್ಮ ಅಮೋಘ್ ಟಿವಿಯಲ್ಲಿ ಒಂದು ಕ್ರಿಸ್ಮಸ್ನ ನಾವು ಚರ್ಚಲ್ಲಿ ಹೇಗೆ ಆಚರಿಸ್ತೀವಿ ಅನ್ನೋದನ್ನ ನೋಡ್ತಾ ಇದ್ವಿ. ಆದರೆ ಮನೆಗಳಲ್ಲಿ ಹೇಗೆ ಆಚರಿಸ್ತಾರೆ, ಹೇಗೆ ಡೆಕೋರೇಷನ್ಸ್ ಮಾಡಿರ್ತಾರೆ, ಏನೇನೆಲ್ಲ ವಿಶೇಷತೆ ಇರುತ್ತೆ ಆ ಒಂದು ಕ್ರಿಸ್ಮಸ್ ದಿನ, ಪ್ರತಿಯೊಂದನ್ನು ನೋಡಬೇಕಂತ ನಿಮಗೂ ಕುತೂಹಲ ಇರ್ಬೋದು. ಇವತ್ತು ನಾನು ಯಾರ ಮನೇಲಿ ಕ್ರಿಸ್ಮಸ್ ಆಚರಿಸಕ್ಕೆ ಬಂದಿದ್ದೀನಿ ಅಂತ ನೀವು ಕಾಯ್ತಾ ಇರ್ಬೋದು. ಬನ್ನಿ, ರಿವೀಲ್ ಮಾಡ್ತೀನಿ. ಓಕೆ, ಸೊ ನಾನು ಇವಾಗ ಅವ್ರ ಮನೆ ಮುಂದೆ ಬಂದಿದ್ದೀನಿ. ನೀವು ನೋಡ್ಬೋದು ಬರೀ ಡೋರ್ಗೇನೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಇನ್ನು ಒಳಗಡೆ ಹೋದರೆ ಇನ್ನೆಲ್ಲ ಹೆಂಗೆ ಡೆಕೋರೇಟ್ ಮಾಡಿರ್ಬೋದು, ಹೌದಲ್ವಾ? ಸೊ ಇನ್ನು ಇದು ಯಾರ ಮನೆ ಅಂತ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರ್ಬೋದು. ಇವರು ತುಮಕೂರಿನ ಪೊಲೀಸ್ ಅಧಿಕಾರಿ, ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿರುವಂತಹ ವ್ಯಕ್ತಿ. ಇವ್ರನ್ನ ಯಾರು ಅಂತ ಒಳಗೆ ಹೋಗಿ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಓಕೆ, ನೀವು ನೋಡಿ ಈಗಾಗಲೇ ಯಾರು ಅಂತ ಗೆಸ್ ಮಾಡಿರ್ತೀರ. ನಾನು ಹೇಳಿದೆ, ಪೊಲೀಸ್ ಇಲಾಖೆಯಲ್ಲಿ ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿರುವಂತಹ ವ್ಯಕ್ತಿ ಬೇರೆ ಯಾರು ಅಲ್ಲ, ನಮ್ಮ SI ಶಾಂತರಾಜ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅವರ ಪತ್ನಿ ಅವರು ಕೂಡ ಇಲ್ಲೇ ಇದ್ದಾರೆ. ಸರ್, ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಬ್ಬರಿಗೂ. ಓಕೆ ಮ್ಯಾಮ್, ಕ್ರಿಸ್ಮಸ್ ಹೇಗೆ ನಡೀತಾ ಇದೆ ಮನೆಯಲ್ಲಿ? ತುಂಬ ಚೆನ್ನಾಗಿ ನಡೀತಾ ಇದೆ. ನಾವು ವರ್ಷ ಹೀಗೆ ಗ್ರ್ಯಾಂಡಾಗಿ ಮಾಡ್ತೀವಿ. ಆ್ಯಕ್ಚುಲಿ ಕಾಣಿಸ್ತಿದೆ, ಮನೆ ಎಂಟ್ರೆನ್ಸಿಂದ ಫುಲ್ ಮನೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ. ನಂಗೆ ನಿಜವಾಗ್ಲೂ ಕ್ರಿಸ್ಮಸ್ನ ಆಚರಿಸಿದ್ದು ಭಾಳ ಖುಷಿಯಾಯಿತು ನಿಮ್ಮ ಮನೇಲಿ. ಓಕೆ, ಏನೆಲ್ಲ ಅಡುಗೆ ತಿಂಡಿ ಬೆಳಗ್ಗೆಯಿಂದ ಎಷ್ಟು ದಿನದಿಂದ ಡೆಕೋರೇಷನ್ಸ್ ಎಲ್ಲ ಮಾಡಿದ್ದೀರಾ? ನಾವು ಒಂದು ತಿಂಗಳಿಂದ ಶುರು ಮಾಡ್ತೀವಿ. ಫಸ್ಟ್ ಡಿಸೆಂಬರ್ ಸ್ಟಾರ್ಟಿಂಗಿಂದನೇ ಶುರು ಮಾಡ್ತೀವಿ, ಕ್ಲೀನಿಂಗ್ ಅದು ಇದಂತ ಡೆಕೋರೇಷನ್. ಆಮೇಲೆ ಸ್ವೀಟ್ಸ್, ತರಾವರಿ ಸ್ವೀಟ್ಸ್ ಮಾಡ್ತೀವಿ ಕ್ರಿಸ್ಮಸ್ಗೆ ಅಂತ, ಮತ್ತೆ ಎಲ್ಲರಿಗೂ ಕರಿತೀವಿ. ಸೊ ಇವತ್ತು ಹಂಗಾರೆ ನಮಗೂ ಸ್ವೀಟ್ಸ್ ಕೊಡ್ತೀರಾ ಅಂತ ಆಯಿತು. ಓಕೆ, ಎನಿವೇ ಥ್ಯಾಂಕ್ ಯು ಮ್ಯಾಮ್. ಸರ್ ಹೆಲ್ಪ್ ಮಾಡ್ತಾರಾ ಎಲ್ಲ ಡೆಕೋರೇಷನ್ ಮತ್ತು ಕುಕ್ಕಿಂಗಲ್ಲೆಲ್ಲ? ಕುಕ್ಕಿಂಗಲ್ಲೇನಿಲ್ಲ, ಡೆಕೋರೇಷನಲ್ಲಿ ಹೆಲ್ಪ್ ಮಾಡ್ತಾರೆ. ನಾನು ನನ್ನ ಮಗ ಸೇರ್ಕೊಂಡು ಅವ್ರಿಗೆ ಸ್ವಲ್ಪ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ನಾವು ಅಷ್ಟು ಇದು ಮಾಡಲ್ಲ. ಮೊದಲೆಲ್ಲ ತುಂಬಾ ಹೆಲ್ಪ್ ಮಾಡೋರು, ಈಗ ಸ್ವಲ್ಪ ಕಮ್ಮಿ. ಓಕೆ ಸರ್, ನಾವು ಮಾತಾಡ್ಸೋಣ ಈಗ. ಸರ್, ಹೇಗಿದೆ ಕ್ರಿಸ್ಮಸ್ ವೈಬ್ ಮನೆಯಲ್ಲಿ? ನಾವು ಇದು ವರ್ಷವೂ ಇದೇ ಥರನೇ ಕೊಂಡಾಡ್ತಾ ಇರ್ತೀವಿ ಕೃಷ್ಣ ಜಯಂತಿನ. ನಮಗೆ ಇದನ್ನು ಮಾಡಿದ್ರೆ ವರ್ಷ 9 ಕಾಲನೂ ಜ್ಞಾಪನ ಇರುತ್ತೆ ನಮಗೆ. ಆದ್ದರಿಂದ ಕ್ರಿಸ್ಮಸ್ಸನ್ನು ಆಚರಿಸ್ತಾನೆ ಇರ್ತೀವಿ ನಾವು. ಸರ್, ಇವಾಗ ಕ್ರಿಸ್ಮಸ್ ಅಂದ ತಕ್ಷಣ ನಿಮಗೆ ಏನು ಬೇಗ ನೆನಪಾಗೋದಂಥದ್ದು? ನಮಗೆ ಜೀಸಸ್ ಏನಿದೆ ನಮಗೆ ದೇವರು ನಮಗೆ ಆ ಇದನ್ನು ಜ್ಞಾಪಿಸ್ಕೊಂಡು ನಾವು ಹುಟ್ಟಿದ್ದು ಹಬ್ಬ ಇವತ್ತು ಒಂದು ಆಗಮನ ಕಾಲ, ಅವರು ಬಂದಿದ್ದು ಒಂದು ಸಂತೋಷ, ಒಂದು ಖುಷಿ ನಮಗೆ. ನಾವು ಇಷ್ಟು ಕೆಲಸ ಮಾಡೋದು ನಮ್ಗೆ ಅನ್ಸಲ್ಲ ಅಂತ ಖುಷಿ. ಇವಾಗ ಕ್ರಿಸ್ಮಸ್ ಹೆಂಗೆ ಪ್ರತಿ ಇವಾಗ ನೀವು ಚಿಕ್ಕವರಿಂದನೂ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀರಾ, ಯಾವುದಾದ್ರು ಒಂದು ಕ್ರಿಸ್ಮಸ್ ಮರೆಯಕ್ಕೆ ಆಗದಲ್ಲಿ ಇರುವಂತಹ ಕ್ರಿಸ್ಮಸ್ ಇದು ಅಂತ ಆ ಥರ ಯಾವುದಾದ್ರು ಇದೆಯಾ ಸ್ಪೆಸಿಫಿಕ್ ಆಗಿ? ನಾವು ಇದ್ರ ಬಗ್ಗೆ ಆಚೆ ಹೋಗಿ ವೇಲಾಂಗಣಿಯಲ್ಲಿ ಆಚರಿಸ್ತೀವಿ. ಇದ್ರ ಬಗ್ಗೆ ಜ್ಞಾಪನ ಇರಬೇಕು ಅಂದರೆ ಇದನ್ನೇ ಒಂದೊಂದು ಸರಿ ಹೋಗಿ ಒಂದು ವರ್ಷ ಹೋಗಿ ಅಲ್ಲಿ ಮಾಡ್ತೀವಿ ಇದನ್ನು. ಸರ್, SI ಅನ್ನೋದು ನಮ್ಮೆಲ್ರಿಗೂ ಗೊತ್ತು, ASI. ಓಕೆ, ASI ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ASI ಆಗಬೇಕಂದ್ರೆ ಸರ್ ನಿಮ್ದೊಂಥರ ಡ್ರೀಮ್ ಪೋಸ್ಟು, ಎಲ್ಲರೂ ಕೂಡ ಇಷ್ಟಪಟ್ಟು ಬರುವಂತಹ ಪೋಸ್ಟ್ ಅದು. ಸೊ ನೀವೀಗ ಆ ಪೋಸ್ಟಲ್ಲಿದ್ದೀರಾ, ಎಷ್ಟು ಕಷ್ಟಪಟ್ಟು ಆ ಒಂದು ಪೋಸ್ಟಿಗೆ ಬಂದಿದ್ದೀರಾ ಸರ್? ನಾನು ಮೊದಲು ಇಷ್ಟಪಟ್ಟಿದ್ದೆ ಪೊಲೀಸ್ ಕೆಲಸ. ಮೊದಲೇ ಓದಬೇಕಾದ್ರೂ ನಾನು ಪೊಲೀಸ್ ಕೆಲಸಕ್ಕೆ ಸೇರಬೇಕು ಅಂತ ಆಸೆ ಇತ್ತು. ಅದೇ ಥರ ನಾನು ಪೊಲೀಸ್ ಕೆಲಸದಲ್ಲಿ ಎಲ್ಲ ಕೆಲಸ ಮಾಡಿಕೊಂಡು ಕ್ರೈಮಲ್ಲಿ ಕೆಲಸ ಮಾಡಿಕೊಂಡು ಇವಾಗ ನಾನು ASI ಪೋಸ್ಟ್ಗೆ ಪ್ರಮೋಷನ್ ಆಗಿ ಬಂದಿದ್ದೀನಿ ಇವಾಗ. ಸರ್, ಯಾವಾಗಿಂದ ಡ್ರೀಮ್ ಇತ್ತು ಸರ್ ಈ ಥರ ನೀವು ಪೊಲೀಸೇ ಆಗಬೇಕು ಅಂತ? ತುಂಬ ಚಿಕ್ಕವರಿಂದನೂ ಇತ್ತ ಅಥವಾ ಯಾರನ್ನಾದರೂ ನೋಡಿ ಇನ್ಸ್ಪೈರ್ ಆಗಿ ಬಂತ ಸರ್ ಈ ಒಂದು ಡ್ರೀಮ್? ಮೊದಲು ನಮ್ಮ ತಂದೆಯವರು ಮತ್ತು ಅಣ್ಣ ಇವರೆಲ್ಲ ಪೊಲೀಸೇನೆ. ಅವ್ರು ನಮ್ಮ ತಂದೆಯವರು ಯಾವಾಗ ಪೊಲೀಸ್ ಅನ್ನೋದು ಇತ್ತು ಅವ್ರನ್ನ ಎಲ್ಲ ನೋಡಿ ನೋಡಿ ನನಗೂ ಪೊಲೀಸ್ ಕೆಲಸ ಸೇರಬೇಕು ಅಂತ ಆಸೆ ಆಯ್ತು ನನಗೆ. ಸರಿ, ಸೊ ಇವಾಗ ಈ ಒಂದು ಪೋಸ್ಟಿಗೆ ಬಂದಮೇಲೆ ಡೆಫಿನೆಟ್ಲಿ ಸಾಕಷ್ಟು ಒಂದು ಏನಾದರೂ ಒಂದು ಇದ್ದೇ ಇರುತ್ತೆ ಕಷ್ಟಗಳು, ಅಂದರೆ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ ನೀವು ಎಂಥ ಪೋಸ್ಟ್ ಆದ್ರೂ. ನಿಮ್ಮ ಪೋಸ್ಟಲ್ಲಂತೂ ನೀವು ತುಂಬಾ ಡೀಲ್ ಮಾಡಬೇಕು ಸಾಕಷ್ಟು. ಸೊ ಆ ಥರ ನಿಮಗೆ ಯಾವತ್ತಾದರೂ ತುಂಬ ಕಷ್ಟ ಅನಿಸಿದ್ದು ಏನಾದರೂ ಇದೆಯಾ? ಪೊಲೀಸಲ್ಲಿ ಕಷ್ಟ ಅನ್ನೋದು ಬರುತ್ತೆ, ಆದ್ರೂ ಕಷ್ಟ ಅನ್ಕೊಬಾರ್ದು.
ಅದನ್ನ ಖುಷಿಯಾಗಿ ಮಾಡಬೇಕು. ಯಾಕಂದ್ರೆ ಕರ್ತವ್ಯ ಅಂದಮೇಲೆ ಯಾವುದೇ ಥರದ್ದು ಇದನ್ನು ತೋರ್ಸೋಂಗಿಲ್ಲ, ಸಂತೋಷವಾಗಿ ಮಾಡ್ತಾ ಇರಬೇಕು. ಅದರಲ್ಲಿ ನಾವು ಬೇಜಾರು ಮಾಡಿಕೊಂಡ್ರೂ ಕೆಲಸ ಆಗಲ್ಲ. ಅದು ಪೊಲೀಸ್ ಕೆಲಸದಲ್ಲಿ ಆ ಥರದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಸಾರ್ವಜನಿಕರಿಗೆ ಏನಾದರೂ ಹೇಳೋದಿದ್ರೆ? ಸಾರ್ವಜನಿಕರಿಗೆಲ್ಲ ಹ್ಯಾಪಿ ಕ್ರಿಸ್ಮಸ್, ಎಲ್ಲರಿಗೂ ಶುಭಾಶಯಗಳು, ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಓಕೆ, ಇವಾಗ ಸ್ವೀಟ್ಸ್ ಏನೇನೆಲ್ಲ ಸ್ವೀಟ್ಸ್ ಇದು ಮ್ಯಾಮ್? ಇದು ಗಲ್ಗಲ ಅಂತ ಹೇಳ್ಬಿಟ್ಟು ಮಾಡ್ತೀವಿ, ಬಿಸ್ಕೆಟ್ಸ್, ಇದು ಇದು ಕುಕ್ಕೀಸ್, ಇದು ಕರ್ಜಿಕಾಯಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಈ ಟ್ರೇ ನೋಡ್ತಾ ಇದ್ರೆ ನಿಮಗೂ ಎಲ್ಲ ತಿನ್ಬೇಕು ಅನಿಸ್ತದೆ ಅಲ್ಲ? ನಂಗೆ ಗೊತ್ತು, ಆದರೆ ಇಲ್ಲಿರೋ ನನ್ನ ಒಬ್ಳಿಗೆ ಇಲ್ಲಿ ಇವಾಗ ಸದ್ಯಕ್ಕೆ ಆಗೋದು. ನೆಕ್ಸ್ಟ್ ಟೈಮ್ ನೀವು ಇಲ್ಲಿ ಬಂದರೆ ಸರ್ ಕೊಡ್ತಾರೆ, ಹೌದಲ್ಲ? ಕೊಡ್ತೀರಲ್ಲ ಎಲ್ಲರಿಗೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಜೀವನ ಕೂಡ ಅಷ್ಟೇ ಸಿಹಿಯಾಗಿರಲಿ ಅಂತ ನಮ್ಮ ಅಮೋಗ್ ಟಿ ವಿ ವತಿಯಿಂದ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಕ್ಯಾಮ್ರಾಮನ್ ಅವ್ರಿಗೂ ಕೊಡ್ಬೇಕು ನೀವು. ನಾವು ಇವತ್ತೆಲ್ಲ ಚೆನ್ನಾಗಿ ಕಾಣ್ತೀವಿ ಅಂದರೆ ನಮ್ಮ ಕ್ಯಾಮ್ರಾಮನ್ ಇಂಪಾರ್ಟೆಂಟ್ ನಮಗೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದಿದ್ದಕ್ಕೆ, ನಮ್ಮ ಮನೆ ಒಂದು ಡೆಕೋರೇಷನ್ನ, ನಮ್ಮ ಒಂದು ಸಂಭ್ರಮನ ಎಲ್ಲರ ಜೊತೆನೂ ಹಂಚ್ಕೊಂಡಿದ್ದಕ್ಕೆ ನಾನು ತುಂಬ ಸಂತೋಷ, ತುಂಬ ಧನ್ಯವಾದಗಳು ಹೇಳ್ತೀನಿ ನಿಮ್ಮ ಅಮ್ಮಗ ಚಾನಲ್ ಅವ್ರಿಗೆ. ವೆರಿ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಲ್ಲಿಗೆ ಬಂದು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ದು ನಮಗೂ ಕೂಡ ಅಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಆಗಿದೆ, ಬಟ್ ಕೆಲವು ನನಗೂ ಅರ್ಥ ಆಗ್ತಿಲ್ಲ, ಅದು ಒಂದು ಸ್ವಲ್ಪ ಏನಾದರೂ ಹೇಳ್ತೀರಾ ಯಾರ್ಯಾರು ನಿಂತಿರ್ತಾರೆ? ಅದು ಮಧ್ಯ ಇರೋದಂತೂ ಜೀಸಸ್ ನನಗೆ ತುಂಬ ಚೆನ್ನಾಗಿ ಗೊತ್ತು, ಸುತ್ತಮುತ್ತ ಎಲ್ಲ ಹೇಗೆ ಯಾರು ಅಂತ ಎಲ್ಲ. ಅದು ಅವ್ರ ಪಕ್ಕ ಇರೋದು ಅವರು ಮೇರಿಮ್ಮ, ಅವರ ತಾಯಿ ಮೇರಿ ಮಾತೆ ಅಂತ ಹೇಳ್ಬಿಟ್ಟು. ಇವರು ಬಂದು ರಾಜರು, ಇವರೆಲ್ಲ ದೂರದೇಶದಿಂದ ರಾಜರು. ಇವರು ರಾಜರು, ಇವರೊಂದು ಅವ್ರಿಗೆ ಒಂದು ಕಾಣಿಕೆಯನ್ನು ತೊಗೊಂಡು ಬಂದಿರ್ತಾರೆ. ಇದ ಕುರಿ, ಅವರು ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ದವರು. ಬೆತ್ಲೆಮ್ ದನದ ಕೊಟ್ಟಿಗೆಯಲ್ಲಿ ಅವರು ಹುಟ್ಟಿದ್ದು. ಸೊ ಹಾಗಾಗಿ ಅಲ್ಲಿ ಕುರಿ ಇದೆಲ್ಲ ಇದೆ, ಅದಷ್ಟನ್ನ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಮಾಡ್ತೀವಿ. ಓಕೆ, ಸೊ ರಿಯಲ್ ಆಗಿ ಅವತ್ತು ಹೇಗೆ ನಡೆದಿತ್ತು ಪ್ರತಿಯೊಂದು ರೀಕ್ರಿಯೇಟ್ ಮಾಡಿದ್ದೀರಾ ಇಲ್ಲಿ. ವೆರಿ ನೈಸ್ ಮ್ಯಾಮ್, ತುಂಬ ಬ್ಯೂಟಿಫುಲ್ ಆಗಿದೆ. ಈಗ ನಮ್ಮ ಜೊತೆ ಶಾಂತರಾಜ್ ಸರ್ ಅವರ ಮಗ ಯಶವಂತ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಮೇರಿ ಕ್ರಿಸ್ಮಸ್. ಮೇರಿ ಕ್ರಿಸ್ಮಸ್. ಓಕೆ ಸರ್, ಇವಾಗ ನೀವು ಚಿಕ್ಕವರಿದ್ದಾಗ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ರಿ, ಇವಾಗ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಚಿಕ್ಕವರಿದ್ದಾಗಲೂ ಸೇಮ್ ಹಿಂಗೆ ಮಾಡ್ತಾ ಇದ್ವಿ, ಅಂದರೆ ಅಲ್ಲಿ ಇನ್ನೂ ಸ್ವಲ್ಪ ಜೋರಾಗಿ ಮಾಡ್ತಾ ಇದ್ವಿ, ಇಲ್ಲಿ ಈಗ ನಾರ್ಮಲ್ ಆಗಿ ಮಾಡ್ತಾ ಇದೀವಿ ಅಷ್ಟೇ. ಓ, ಇದೇ ನಾರ್ಮಲ್ಲಾ? ನಾವು ಇದೇ ಫುಲ್ ಗ್ರ್ಯಾಂಡ್ ಅನ್ಕೊಂಡಿದ್ವಿ. ಹಳೆ ಕ್ವಾರ್ಟರ್ಸ್ ಇತ್ತು ಅಲ್ಲಿ, ಅದರಲ್ಲಿ ಇನ್ನೂ ಜೋರಾಗಿ ಮಾಡ್ತಾ ಇದ್ವಿ, ಇದು ಸ್ವಲ್ಪ ಈಗ ನಾರ್ಮಲ್ ಆಗಿ ಮಾಡ್ತಾ ಇದ್ವಿ ಅಷ್ಟೇ. ಓಕೆ, ಸೊ ನೀವು ಮತ್ತೆ ಏನಾದರೂ ಗ್ರ್ಯಾಂಡಾಗಿ ಮಾಡಿದ್ರೆ ಕರೀರಿ, ಮತ್ತೆ ನಮ್ಮ ಅಮೋಗ್ ಟಿ ವಿ ಅವ್ರು ಬರ್ತೀವಿ ಎಲ್ಲ ನಾವು ಶೂಟ್ ಮಾಡ್ಕೊಂಡು, ಅವಾಗಲೂ ಇನ್ನೂ ಗ್ರ್ಯಾಂಡಾಗಿ ನಾವು ನೋಡ್ಬೋದು ಹೇಗೆ ಅಂತ. ಓಕೆ ಸರ್, ನಿಮಗೆ ಅಪ್ಪನ ಬಗ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಹೆಮ್ಮೆ ಇದೆ ಮೇಡಮ್, ತುಂಬಾ ಹೆಮ್ಮೆ ಇದೆ. ಈಚೆ ಯಾಕಂದ್ರೆ ಈಚೆ ಕಡೆ ಎಲ್ಲ ಅವ್ರ ಬಗ್ಗೆ ಚೆನ್ನಾಗಿ ಎಲ್ಲ ರೆಪ್ಯುಟೇಷನ್ ಚೆನ್ನಾಗಿದೆ, ಹಂಗೆ ನಾವು ಹಂಗೆ ಕಾಪಾಡ್ಕೊಂಡು ಬಂದಿದ್ದೀವಿ ಮೇಡಮ್. ಓಕೆ, ಹೌದು, ನೀವು ಮಗನಾಗಿ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಸೋಟ್ರು ಸರ್, ನೀವೇನು ಮಾಡ್ಕೊಂಡಿರೋದು? ನಮ್ಮದು ಬಿ ಕಾಮ್ ಆಗಿದೆ ಮೇಡಮ್, ಆಡಿಟಿಂಗ್ ಮಾಡ್ತಾ ಇದ್ದೀನಿ ನಾನು. ಹಾಂ ಸರ್, ಇವಾಗ ನಿಮ್ಮ ತಂದೆ ಅವ್ರಿಗೆ ಪ್ರಮೋಷನ್ ಸಿಕ್ಕಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಸರ್? ಆ್ಯಕ್ಚುಲಿ ಅವ್ರ ಡ್ರೀಮ್ ಅಲ್ವಾ, ತುಂಬ ಖುಷಿ ಆಯ್ತು, ನನಗಂತೂ ತುಂಬ ಖುಷಿ ಆಯಿತು. ಸ್ವಲ್ಪ ಮಧ್ಯದಲ್ಲಿ ಅದು ಇದು ಟೆನ್ಷನ್ ಇತ್ತು, ಅದಾಗಿದ ತಕ್ಷಣ ತುಂಬಾ ಖುಷಿ ಆಯಿತು ಮ್ಯಾಮ್. ಸೊ ಈಗ ಅವರು ನಿಮ್ಮ ಸರ್ ಮಗ ಆಗಿರೋದಕ್ಕೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಎಷ್ಟು ಜಾಸ್ತಿ ಆಗಿರೋ ಥರ ನಿಮಗೆ ಫೀಲ್ ಆಗ್ತಾ ಇದೆ? ಇಲ್ಲ, ಜಾಸ್ತಿನೇ ಇದೆ ಮೇಡಮ್, ಅವ್ರು ಅಂದರೆ ಅದನ್ನ ಮನೆಗೆ ಪಾಲಿಸ್ಕೊಂಡು ಹೋಗ್ಬೇಕು ನಾನು. ಸರ್, ನಿಮ್ಮ ಮಗನ ಬಗ್ಗೆ ನೀವು ಹೇಳೋದಾದರೆ? ತುಂಬಾ ಹೇಳಬೇಕು ಅಂದರೆ ಮಗನಕಿನ್ನ ನಾನು ಫ್ರೆಂಡ್ ಟೈಪಲ್ಲಿ ಇರ್ತೀವಿ, ಯಾವಲ್ಲ ಸಂತೋಷ ಇದು. ಬ್ಯೂಟಿಫುಲ್. ಸೊ ಇನ್ನೂ ಇದೇ ಥರ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ರೀ, ಪ್ರತಿ ವರ್ಷ ನಮ್ಮನ್ನ ಕರೀತಾ ರೀ, ನಮ್ಮ ಅಮೋಗ್ ಟಿ ವಿಯಿಂದ ನಾವು ಬರ್ತಾ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೂ ಕೂಡ ಮೇರಿ ಕ್ರಿಸ್ಮಸ್. ಕ್ರಿಸ್ಮಸ್ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ, ಹೀಗೆ ಪ್ರತಿ ವರ್ಷ ಕೂಡ ಮಾಡ್ತಾ ಇರಿ. ಸೊ ಥ್ಯಾಂಕ್ ಯು ಸರ್. ಈಗ ನಮ್ಮ ಜೊತೆ ಸರ್ ಅವರ ಅತ್ತೆ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಅಮ್ಮ, ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಓಕೆ, ಹೇಗೆ ನಡೀತಾ ಇದೆ ಕ್ರಿಸ್ಮಸ್ ಹಬ್ಬ ನಿಮ್ಮ ಮನೇಲಿ? ಈಗ ವರ್ಷ ವರ್ಷ ಇದೇ ಥರ ಆಚರಿಸ್ತಾರೆ. ನೀವು ಮುಂಚೆ ಆಚರಿಸ್ತಿದ್ದಕ್ಕೂ ಅಥವಾ ಈಗ ಆಚರಿಸ್ತಿರೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಅದೇ ಹೇಳ್ತಿದ್ದೀನಲ್ಲ, ಹಳೇದು ಕ್ವಾರ್ಟರ್ಸ್ ಇದ್ದಾಗ ತುಂಬ ಚೆನ್ನಾಗಿರೋದು, ಅಲ್ಲಿ ಮರಗಳು ಎಲ್ಲ ಇದ್ದು ತುಂಬ ಚೆನ್ನಾಗಿ ಡೆಕೋರೇಷನ್ ಆಚೆ ಒಳಗೆ ಎಲ್ಲ ಮಾಡ್ತಾಯಿದ್ವಿ.
ಇಲ್ಲಿ ಬರೀ ಒಳಗಡೆ ಅಷ್ಟೇನೆ, ಆದರೂ ಚೆನ್ನಾಗಿದೆ. ಸೊ ಇವತ್ತು ಏನೇನೆಲ್ಲ ಅಡುಗೆ ಮಾಡಿದ್ದೀರಾ? ಇವತ್ತು ಬಿರಿಯಾನಿ, ಕಬಾಬು, ಪಾಯಸ, ಸಾಬೂಕ್ದಾನ ಅದ್ರದ್ದು ಪಾಯಸ ಮಾಡಿದೆ. ನನಗಂತೂ ಇಲ್ಲಿ ಕುತ್ಕೊಂಡೆ ಎಲ್ಲ ಸ್ಮೆಲ್ ಬರ್ತಾ ಇದೆ, ನನಗೆ ಫುಲ್ಲು ತಿನ್ಬೇಕನ್ಸ್ತಾ ಇದೆ ಮೈಕ್ ಬಿಟ್ಬಿಟ್ಟು. ಇಲ್ಲ, ಫಸ್ಟ್ ಪ್ರೋಗ್ರಾಮ್ ಇಂಪಾರ್ಟೆಂಟು. ಓಕೆ, ಸೊ ನೀವು ಚಿಕ್ಕವರಿದ್ದಾಗ ಕ್ರಿಸ್ಮಸ್ನ ಏನಾದರೂ ನೆನಪಿಸ್ಕೊಂಡ್ರೆ ಹೇಗನ್ಸುತ್ತೆ? ಯಾಕಂದರೆ ಆವಾಗ ನನಗೆ ಗೊತ್ತಿಲ್ಲ ಈ ಥರನೇ ಎಲ್ಲ ಡೆಕೋರೇಷನ್ ಆವಾಗಲೂ ಮಾಡ್ತಾ ಇದ್ರ ನೀವು ಚಿಕ್ಕವರಿದ್ದಾಗ? ಏನು ಮಾಡೋದಿಲ್ಲ, ನಮ್ಮ ಮಗಳ ಮನೇಲಿ ಮಾಡ್ತಾ ಇದ್ದಾರೆ. ಹೌದು. ಸರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಿಮ್ಗೆ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೊತೆ ಆಚರಿಸಿ ನಮಗಂತೂ ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್. ನೋಡಿದ್ರಲ್ಲ ಡೆಕೋರೇಷನ್ಸ್ ಹೇಗಿದೆ, ಅವ್ರು ಹೇಗೆ ಆಚರಿಸ್ತಾ ಇದ್ದಾರೆ, ಏನೆಲ್ಲ ಅಡುಗೆ ತಿಂಡಿ ಸ್ವೀಟ್ಸ್ ಎಲ್ಲ ಮಾಡಿದ್ದಾರೆ, ನನಗಂತೂ ತುಂಬ ಖುಷಿ ಆಯಿತು ಇಲ್ಲಿ ಬಂದು ಕ್ರಿಸ್ಮಸ್ನ ಆಚರಿಸಿದ್ದೆ. ಯಾಕಂದರೆ ಚರ್ಚಲ್ಲಿ ಆಚರಣೆ ಪ್ರತಿಯೊಬ್ಬರು ನೋಡ್ತಾರೆ, ಆದರೆ ಮನೆಗಳಲ್ಲಿ ಹೇಗೆ ಆಚರಿಸ್ತಾರೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿರಲಿಲ್ಲ. ಸೊ ಇವತ್ತು ನನಗೆ ನೋಡಿ ತುಂಬ ಖುಷಿ ಆಯಿತು. ಸ್ಪೆಷಲಿ ಇಲ್ಲಿ ಕ್ರಿಸ್ಮಸ್ ಟ್ರೀ ಇದೆ, ನನಗೆ ಚಿಕ್ಕ ವಯಸ್ಸಿಂದನೂ ಪರ್ಸ್ನಲಿ ಕ್ರಿಸ್ಮಸ್ ಟ್ರೀ ನೋಡೋದು ಅಂದ್ರೇ ಒಂದು ಸಂತೋಷ. ಇದನ್ನು ನೋಡಿ ಡೆಕೋರೇಷನ್ಸ್ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇದೆಲ್ಲ ನೋಡಿ ನಿಮಗೂ ಖುಷಿ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕಾಗಿ ಅಮೋಘ್ ಟಿವಿ ನೋಡ್ತಾ ಇರಿ, ಎಂದೆಂದಿಗೂ ನಿಮ್ಮೊಂದಿಗೆ.